ಹೊರದೇಶಕ್ಕೆ ಹೋಗಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡೋದಕ್ಕಿಂತ ಇಂಡಿಯಾದಲ್ಲಿ ಇದನ್ನು ಖರ್ಚು ಮಾಡಿ ಫಿಲಮ್ ಮಾಡಿದ್ರೆ ಹಣನೂ ಸೇವ್ ಆಗ್ತದೆ, ಇಂಡಸ್ಟ್ರಿನೂ ಉದ್ದಾರ ಆಗುತ್ತೆ, ಇಂಡಸ್ಟ್ರಿನೂ ಉದ್ದಾರ ಉದ್ದಾರ ಆಗುತ್ತೆ. ಸೂಪರ್ ಆಗಿತ್ತು ಮೂವಿ, ತುಂಬ ಚೆನ್ನಾಗಾಯ್ತು. ಒಂದು ದೇವರ ಪಾತ್ರ ಮಾಡಿದರೆ ಅದ್ಯಾವ ಥರ ಅನಿಸ್ತದೆ? ತುಂಬ ಹೇಳಿದ್ರೆ ಮೈಯೆಲ್ಲ ಒಂಥರ ಜುಮ್ ಅನಿಸ್ತು ಸೀನ್ ನೋಡಿ, ತುಂಬ ಚೆನ್ನಾಗಿದೆ, ಮೈಗೆ ಅನಿಸ್ತದೆ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ತುಂಬ ವರ್ಷಗಳಾದ್ಮೇಲೆ, ತುಂಬ ದಿನ ಆದ್ಮೇಲೆ ಇಂಥ ಒಳ್ಳೆ ಸಿನಿಮಾ ನೋಡಿದೆ, ತುಂಬ ಖುಷಿ ಆಯಿತು. ಇವರಿಗೂ ಕೂಡ ಕ್ಲೈಮ್ಯಾಕ್ಸ್ ಅಂತೂ ಕ್ಲೈಮ್ಯಾಕ್ಸ್ ಭಾಳ ಚೆನ್ನಾಗಿತ್ತು, ಸೂಪರ್. ಎರಡನೇ ಸಲ ಬರ್ತಾ ಇರೋದು, ಇನ್ನೊಂದು ಸಲ ಬರ್ತಾ ಇದ್ದೀನಿ, ಮೂವಿ ಚೆನ್ನಾಗಿದೆ. ಎರಡನೇ ಸಲ ಇನ್ನೊಂದು ಸಲ ಬರ್ತೀನಿ, ಮತ್ತೂ ಬರ್ತಾ ಇರ್ತೀನಿ. ತುಂಬ ಚೆನ್ನಾಗಿದೆ ಮೂವಿ, ನಮ್ಮ ಕನ್ನಡ ಚಿತ್ರರಂಗಕ್ಕೆ ಮತ್ತೊಂದು ದಾಖಲೆ ಮೂವಿ. ಎಲ್ಲರೂ ನೋಡಿ ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ, ತುಂಬ ಚೆನ್ನಾಗಿದೆ ಮೂವಿ. ಔಟ್ಸ್ಟ್ಯಾಂಡಿಂಗ್ ಪಾತ್ರ ಮಾಡಿದ್ದಾರೆ, ಸೂಪರ್ ಇದೆ. ಆಸ್ಕರ್ ಅವಾರ್ಡ್ ಬರುತ್ತೆ, ರಿಷಬ್ ರೆಡ್ಡಿಗೆ ಆಸ್ಕರ್ ಅವಾರ್ಡ್ ಬರುತ್ತೆ, 100% ಬರುತ್ತೆ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಸರ್, ಆ ಮಂಗಳೂರು ಕಲ್ಚರಲ್ಲಿ, ದಕ್ಷಿಣ ಕನ್ನಡಕ್ಕಲ್ಲಿ ಸಂಸ್ಕೃತಿ ತೋರಿಸಿದ್ರಲ್ಲ ಸರ್, ಇವತ್ತಿನ ದಿನ ತೋರಿಸ್ಬೇಕಾಗಿರೋದೆ ಸರ್, ಅದೆಲ್ಲ ಸೂಪರ್ ಸರ್. ಸರ್, ಕ್ಲೈಮ್ಯಾಕ್ಸ್ ಅಂತೂ ಮಾತಾಡಂಗೆ ಇಲ್ಲ ಸರ್, ಸೂಪರ್. ಏನು ಇಷ್ಟ ಆಯ್ತು ಸರ್ ನಿಮಗೆ ಸಿನಿಮಾದಲ್ಲಿ? ಸರ್, ಇಡೀ ಇಡೀ ಫಿಲಮ್ ಇಷ್ಟ ಆಗಿದೆ ಸರ್, ಇಡೀ ಫಿಲಮ್ ಇಷ್ಟ ಆಗಿದೆ.